ಬಹಳ ಸ್ಪಷ್ಟವಾಗಿ ಅವರ ಭಾವನಾತ್ಮಕವಾಗಿ ಅವರ ನೋವನ್ನು ಹೇಳಿದೆ. ನಾನು ಅವರು ಹೇಳಿದ ಎಲ್ಲಾ ಮಾತುಗಳನ್ನು ಸಹ ಸಹಮತವನ್ನು ವ್ಯಕ್ತಪಡಿಸಿದ. ಕೋವಿಡ್ ಬರೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚವನ್ನೇ ಅಲಗಾಡಿಸಿದ್ದು, ಕಾಡಿಸಿದ್ದು, ನೋಯಿಸಿದ್ದು ನಾವೆಲ್ಲ ನೋಡಿದ್ದೇವೆ. ಎಲ್ಲ ವರ್ಗಗಳು ಸಂಕಷ್ಟ ಕೊಡಲಾಗಿದೆ. ಅದರಲ್ಲಿ ಕೆಲವು ವರ್ಗಗಳಿಗೆ ಸರ್ಕಾರಗಳು ಕಾಲಕಾಲಕ್ಕೆ ಕಷ್ಟ ಸುಖ ಸ್ಪಂದಿಸಿ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿದ್ದು ನಾವು ನೋಡಿದ್ದೇವೆ. ಕೆಲವೊಂದು ಕಡೆ ಶಿಕ್ಷಕರಂದ್ರೆ ಪರವಾಗಿಲ್ಲ, ಬಡವರು ಸಂಬಳ ಬರುತ್ತೆ, ಸಾರಿಗೆ ಬರುತ್ತೆ, ಚೆನ್ನಾಗಿರ್ತಾರೆ ಅನ್ನೋ ಭಾವನೆ ಸರ್ಕಾರದಲ್ಲಿ ಇದೆ, ಎಲ್ಲ ಸರ್ಕಾರಗಳು ಅಷ್ಟೇ. ಆದ್ರೆ ಈ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರ ಬವಣೆ ಅನುಭವದಲ್ಲಿ ಮಾತ್ರ ಗೊತ್ತು, ಹೇಳೋರು ಗೊತ್ತಾಗಲ್ಲ. ಸರ್ಕಾರಿ ಶಾಲಾ ಶಿಕ್ಷಕರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅನುದಾನಿತ ಶಾಲಾ ಶಿಕ್ಷಕರು ಅರ್ಧಂಬರ್ಧ ಊಟ ಮಾಡ್ತಾರೆ, ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರು ಕಾಲು ಹೊಟ್ಟೆಗೂ ಊಟ ಮಾಡಕ್ಕೆ ಇಲ್ಲೇ ಇರೋ ಪರಿಸ್ಥಿತಿ ಒಂದು ಅಭಿವೃದ್ಧಿ ನೋಡ್ತಾ ಇದೆ. ಸಮಾಜದಲ್ಲಿ ಸಿದ್ದಾನಂದ ಅವರು ಕ್ಯಾಲ್ಕುಲೇಷನ್ ಅಲ್ಲಿ ಹೇಳಿದ್ರು, ಸುಮಾರು 300,000 ಅನುದಾನ ರಹಿತ ಶಾಲಾ ಶಿಕ್ಷಕರು ಇವತ್ತು ಸಮಾಜವನ್ನು ರೂಪಿಸುವ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ವಿದ್ಯಾವಂತರು ಎಲ್ಲರೂ BA B.Ed, MSc B.Ed, MPhil ಮಾಡಿಕೊಂಡು ಪಾಠ ಮಾಡ್ಕೊಂಡಿರ್ತಾರೆ. ಅವ್ರು ಹೇಳ್ಕೊಳಕ್ಕಾಗಲ್ಲ, ಕೆಲವರು ಹೇಳ್ಕೊಡ್ತಾರೆ. ನಮಗೆ ಹೇಳ್ಕೊಳ್ಳದೆ ಇರುವ ನೋವನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಆ ದೇವರು ಕೊಡಬೇಕು. ನಾವು ಕೆಲವರು ನಮಗೆ ಆಹಾರ ಕಿಟ್ ಕೊಡಿ, ಪ್ಯಾಕೇಜ್ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ ಅಂತ ನೇರವಾಗಿ ಸರ್ಕಾರವನ್ನು ಆಗ್ರಹಿಸಲು ನೋಡುತ್ತೇವೆ. ಆದರೆ ಖಾಸಗಿ ಶಾಲಾ ಶಿಕ್ಷಕರು ತಮ್ಮ ನೋವನ್ನು ನುಂಗಿಕೊಂಡು ಎಲ್ಲೂ ಅವರ ಅಹವಾಲು ಹೇಳ್ಕೊಳ್ತೀರ, ವಿಷವನ್ನೇ ನುಂಗಿ ವಿಷಕಂಠನಾಗುವ ರೀತಿಯಲ್ಲಿ ಆ ತಮ್ಮಂತ ಅವ್ರ ನೋವನ್ನು ಅವರಷ್ಟಕ್ಕವರೇ ನುಂಗಿಕೊಂಡು ಜೀವನ ಮಾಡ್ತಾ ಇದ್ದಾರೆ. 15 ತಿಂಗಳಿಂದ ಬಹಳ ಕಷ್ಟಪಟ್ಟಿದ್ದೀರಿ, ಪದೇ ಪದೇ ಆ ನೋವನ್ನು ಜ್ಞಾಪಕ ಮಾಡಿ ನಿಮಗೆ ಕಷ್ಟ ಕೊಡಿ, ನನಗೆ ಇಷ್ಟ ಇಲ್ಲ. ಸುರೇಶ್ ಕುಮಾರ್ ಅವರು, ನಾವು ಎಲ್ಲ MLAಗಳು ಸರ್ಕಾರದ ಒತ್ತಡ ಹಾಕಿದ್ದೀವಿ, ಒಂದು ಹಂತಕ್ಕೆ ಬಂದಿದೆ. ನಿನ್ನೆ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಎಲ್ಲ MLAಗಳಿಗೆ ಭೇಟಿ ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಉಳಿಕೆ ಇರುವ ಹಣವನ್ನ ರೀಅಪ್ರೋಪ್ರಿಯೇಟ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನು ಅಪ್ರೂವಲ್ ತಗೊಳ್ಳಕ್ಕೆ ನಿನ್ನೆ ಫೈಲ್ ಕಳಿಸಿದ್ದಾರೆ. ನನಗೆ ವಿಶ್ವಾಸ ಇದೆ ಮಾನಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ MLAಗಳ ಒಂದು ಪ್ರಯತ್ನದಿಂದಾಗಿ ಸುರೇಶ್ ಕುಮಾರ್ ಸಾರಥ್ಯದಲ್ಲಿ ಈ ಒಂದು 15-20 ದಿನದಲ್ಲಿ ನಿಮ್ಮ ಖಾಸಗಿ ಶಾಲಾ ಶಿಕ್ಷಕ ಸಮುದಾಯಕ್ಕೆ ಸರ್ಕಾರ ಒಂದು ವಿಶೇಷವಾದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಒಂದು ನೋವನ್ನು ಅರ್ಥ ಮಾಡಿಸಿದ್ದೀವಿ. ಆದ್ರಿಂದ ನೀವು ಯಾರು ಹತಾಶರಾಗೋದು ಬೇಡ, ಕಾಲ ಹೀಗೆ ಇರಲ್ಲ, ಈ ಸಂಕಷ್ಟ ಕಾಲದಲ್ಲಿ ನಾವು ಸಾಕ್ತಾ ಇದ್ದೇವೆ, ಇದೊಂಥರ ಪರ್ವಕಾಲ ಇದ್ದಾಗಿ. ಹಾಗಾಗಿ ನಿಮ್ಮ ನೋವಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಿಮ್ಮ ಭಾವನೆಗಳು ಅರ್ಥ ಮಾಡಿಕೊಂಡು ಚಿದಾನಂದ ಗೌಡರು ನಾವೆಲ್ಲ ಸೇರಿ ಶಿಕ್ಷಕ ಸಮುದಾಯಕ್ಕೆ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೊಂದೇ ಅಲ್ಲ, ಇನ್ನು ನನಗೆ ಅನಿಸ್ತದೆ 3rd wave 4th wave ನಮಗೆ ಗ್ಯಾರಂಟಿ ಇಲ್ಲ. 2nd wave ಕಡಿಮೆ ಆಗ್ತಾ ಬಂದಿದೆ, ಕೋವಿಡ್ ಕೇಸ್ಗಳು ಕಡಿಮೆ ಆಗ್ತಾ ಇದೆ, ಇನ್ನೇನು ಲಾಕ್ಡೌನ್ ಅನ್ಲಾಕ್ ಆಗುವ ಕಾಲ ಬರ್ತಾ ಇದೆ, SSLC PUC ಪರೀಕ್ಷೆಗಳು ನಡೆಯುವ ಸಂಭವ ನಮ್ಮ ಮುಂದೆ ಕಾಣ್ತಾ ಇದೆ. ಹಾಗಾಗಿ ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ವ್ಯವಸ್ಥೆ ಅದು ನಾರ್ಮಲ್ಗೆ ಬರುತ್ತೆ ಅನ್ನೋ ಭಾವನೆ ನನಗಿದೆ. ಆ ನಿಟ್ಟಿನಲ್ಲಿ ನೀವ್ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರವು ನಿಮ್ಮ ಜೊತೆ ಇರುವ ಹಾಗೆ ಮಾನ್ಯ ಮಂತ್ರಿಗಳು ನಾವೆಲ್ಲ ಸೇರಿ ಸರ್ಕಾರದ ಜೊತೆ ಮಾತಾಡಿ ಸಹಾಯ ಮಾಡ್ತೀವಿ. ನಾನು ನಿಮ್ಮ MLA ಸ್ಥಾನದಿಂದ, ಸಿದ್ದಾನಂದ ಗೌಡರು ನಿಮ್ಮ MLA ಸ್ಥಾನದಿಂದ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ. ಆಗಿದ್ದಾಗೆ ಹೀಗೆ 10 ಹಲವಾರು ಕಾರ್ಯಗಳು ಅನುಭವದ ಮುಖಾಂತರ ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮಾತನ್ನು ಮಾತ್ರ ಹೇಳಿ